ರೈತರೇ ದೇಶದ ಬೆನ್ನೆಲುಬು ಅನ್ನುವಂಥದ್ದು ತಲಾ ತಲಾಂತರದಿಂದ ಪುಸ್ತಕಗಳಲ್ಲಿ ಓದ್ಕೊಂಡು ಬಂದಿದ್ದೀವಿ. ಅಂದು ಡಾಕ್ಟರ್ ವರನಟ ರಾಜ್ಕುಮಾರ್ ಅವರ ಸಿನಿಮಾ ನೋಡಿ ಎಷ್ಟೋ ಜನ ದಿಲ್ಲಿಯಿಂದ ಹಳ್ಳಿಗೆ ಹೋದ್ರು. ರೈತರ ಸಂಬಂಧಪಟ್ಟಂತಹ ಸಿನಿಮಾ ಬಂಗಾರದ ಮನುಷ್ಯ 1972 ರಿಲೀಸ್ ಆಗಿತ್ತು. ಅದೊಂದು ರೀತಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು. ಈಗಿನ ಕಾಲಮಾನದಲ್ಲಿ 2023 ಕ್ಷೇತ್ರಪತಿ ಸಿನಿಮಾ ಒಂದು ರೀತಿಯ ರೆವಲ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಹೊರಟಿದೆ ರೈತರ ಪರವಾಗಿ, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ. ಏನ್ರಿ ಎಂತ ಸಿನಿಮಾ ಮಾಡಿರಂತಲ್ಲ? ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ತುಂಬಾ ದೊಡ್ಡ ಕಂಪ್ಯಾರಿಸನ್ ಅದು, ಯಾಕಂದ್ರೆ ಎಲ್ರಿಗೂ ಗೊತ್ತು ನಮಗೆ ಬಂಗಾರದ ಮನುಷ್ಯ ಎಂತ ಒಂದು ಎಪಿಕ್ ಸಿನಿಮಾ ಅಂತ. ಯಾಕಂದ್ರೆ ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ತಾಯಿ ಎಲ್ಲರೂ ಆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ತುಂಬಾ ದೊಡ್ಡ ಹೋಲಿಕೆ ಅದು, ನನಗೆ ಸ್ವಲ್ಪ ಭಯ. ನಮ್ಮ ಪ್ರಯತ್ನ ಏನಿದೆ ಅದನ್ನ ಕ್ಷೇತ್ರಪತಿಯಲ್ಲಿ ಮಾಡಿದೀವಿ. ರೈತರ ಸಮಸ್ಯೆಗಳು ಏನಿದಾವು, ರೈತರ ಬವಣೆ ಏನಿದೆ, ಹಾಗೆ ನೋಡಿದ್ರೆ ನಾವು ಸಿನಿಮಾ ಮಾಡಿದ್ದು ಏನೂ ಅಲ್ಲ ಅವ್ರು ಅನುಭವಿಸೋ ಕಷ್ಟದ ಮುಂದೆ. ಅವರು ಜೀವನ, ಅವರಲ್ಲಿರುವಂಥ ವೇದನೆ, ಸಮಸ್ಯೆಗಳು ಏನಿದೆ ಅದು ನಾವು ಸಿನಿಮಾ ಮುಖಾಂತರ ಹೇಳುವಂಥ ಒಂದು ಪ್ರಯತ್ನ. ಯಾಕಂದರೆ ಸಿನಿಮಾ ಮಾಧ್ಯಮ ಅನ್ನೋದು ತುಂಬ ಜನರಿಗೆ ತಲುಪುವಂಥದ್ದು, ಹೆಚ್ಚೆಚ್ಚು ಜನರಿಗೆ ಆ ವಿಷಯನ ತಲುಪಿಸ್ಬೇಕು. ಬರೀ ಸಮಸ್ಯೆ ಬಗ್ಗೆ ಮಾತಾಡೋದಲ್ಲ, ಅದಕ್ಕೊಂದು ಪರಿಹಾರ ಏನು ಅನ್ನೋದನ್ನು ಹುಡುಕೋ ಪ್ರಯತ್ನ ಈ ಸಿನಿಮಾ ಮಾಡಿದೆ ಅಂತ ಅನ್ಕೋತೀನಿ. ನಿರ್ದೇಶಕ ಶ್ರೀಕಾಂತ್ ಕಟಗಿ ಅನ್ನುವಂತ ಹೆಸರು ಉತ್ತರ ಕರ್ನಾಟಕಕ್ಕೆ ಮಾತ್ರ ಗೊತ್ತಿತ್ತು ಇಷ್ಟು ದಿನ. ಇದೀಗ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗಲ್ಲದೆ ಕರ್ನಾಟಕ ಜನತೆಗೆ ಗೊತ್ತಾಗೋ ರೀತಿ ಮಾಡ್ತಿದ್ದೀರಾ ಕ್ಷೇತ್ರಪತಿ ಮೂಲಕ. ಮೇಯ್ನ್ ಆಗಿ ಈ ಒಂದು ಕಾನ್ಸೆಪ್ಟ್ ನಿಮ್ ತಲೆಗೆ ಯಾಕೆ ಬಂತು? ಈ ಮೊದಲನೇ ಪ್ರಯತ್ನದಲ್ಲೇ ನೀವು ಬಹಳಷ್ಟು ಸಕ್ಸಸ್ ಕಂಡಿದ್ದೀರಾ ಇವತ್ತು, ಏನ್ ಹೇಳ್ತೀರಾ? ಖುಷಿ ಆಗುತ್ತೆ. ಎಲ್ಲಾ ತಂತ್ರಜ್ಞರಿಗೂ ಮತ್ತೆ ಕಲಾವಿದರಿಗೂ ಇದರದ್ದು ಕ್ರೆಡಿಟ್ ಹೋಗ್ಬೇಕು. ಯಾಕಂದ್ರೆ ನಾನು ಯಾವುದೇ ಡೈರೆಕ್ಟರ್ ಅಂಡರಲ್ಲಿ ಕೆಲಸ ಮಾಡಿರಲಿಲ್ಲ, ನಾನು ಯಾವುದೋ ಕಾರ್ಪೊರೇಟ್ಗೆ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಬಿಟ್ಟ ತಕ್ಷಣ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಕ್ಕೆ ಜಾಬ್ ಮಾಡ್ಬೇಕಾದ್ರೆ, ಜಾಬ್ ಬಿಟ್ಟ ತಕ್ಷಣ ಇದು ಸೀದಾ ಇದೇ ಸಬ್ಜೆಕ್ಟ್ ಕೈಗೆತ್ಕೊಂಡು ಮಾಡಿದ್ವಿ. ಒಂದು 5 ವರ್ಷ ತಗೊಂತು ಕರೋನಾ ಗಿರೋನ ಎಲ್ಲ ದಾಟ್ಕೊಂಡು ಬರೋದಕ್ಕೆ. ಬಟ್ ಅದೇ ನಮ್ಮ ಜೊತೆಗಿದ್ದಂಥ ತಂತ್ರಜ್ಞರು, ನಮ್ಮ DOP YBB ಶಿವಸಾಗರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸರು ಅವರಾಗಿರ್ಬೋದು, ಎಡಿಟರ್ ಮನು ಆಗಿರ್ಬೋದು, ಕೊರಿಯೋಗ್ರಾಫರ್ ಜೀವನ್, ಸ್ಟಂಟ್ ಮಾಸ್ಟರ್ ನರಸಿಂಹ ಅವರು, ಅವರು ತುಂಬ ಅನುಭವಿಸ್ತರು, ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಕಲಾವಿದರು ಕೂಡ ಅಷ್ಟೇ, ನವೀನ್ ಸರು, ಅರ್ಚನಾ, ಅಚ್ಯುತ್ ಸರು, ಕೃಷ್ಣ ಹೆಬ್ಬಾಳೆ ಸರು, ರಾಹುಲ್ ಐನಾಪುರ್, ಹರ್ಷಾರ್ಜುನ್, ಇವರೆಲ್ಲರೂ ಏನು ಅಂತಂದ್ರೆ ನಾಟ್ಯರಂಗ ಅವರು. ಅವರು ತುಂಬ ಸಿನಿಮಾಗಳನ್ನ ಮಾಡಿರೋದ್ರಿಂದ ಅವ್ರ ಅನುಭವ ನನ್ನ ಕೆಲಸಕ್ಕೆ ಬಂತು. ಎಲ್ಲರೂ ಸೇರಿ ಒಂದು ತಂಡ ಆಗಿ ಮಾಡಿದೀವಿ. ಎಲ್ಲರ ಮನಸ್ಸಲ್ಲೂ ಅದು ರೈತರ ಬಗ್ಗೆ ಒಂದು ಇತ್ತು ಆ ಭಾವನೆ, ಇಲ್ಲ ಹೇಳಬೇಕಿದನ ಅಂತ. ಪ್ರತಿಯೊಬ್ಬರಿಗೂ ನಾನು ಕತೆ ಹೇಳಿದಾಗ ಕೆಲವೊಬ್ಬರಿಗೆ ಡೀಟೇಲ್ ಆಗಿ ನರೇಷನ್ ಕೊಟ್ಟಿದ್ದೆ, ಕೆಲವರಿಗೆ ಬ್ರೀಫ್ ಆಗಿ ಕೊಟ್ಟಿದ್ದೆ. ಬಟ್ ಕತೆ ಹೇಳಿದ ತಕ್ಷಣ ಎಲ್ರಿಗೂ ಈ ಸಿನಿಮಾ ಮೇಲೆ ಒಂದು ವಿಶೇಷವಾದಂತ ಪ್ರೀತಿ ಹುಡ್ತು, ಇಲ್ಲ ಇದನ್ನ ಹೇಳಬೇಕು ಅನ್ನ. ಜನ ಸಿನಿಮಾ ನೋಡ್ಲಿ ಈ ತರದ್ದೆಲ್ಲ ಎಲ್ರಿಗೂ ಬೇರೆ ಸಿನಿಮಾ ಮಾಡೋರಿಗೆ ಏನ್ ಕನಸಿರುತ್ತೆ ಆ ಕನಸು ನಮಗೂ ಕೂಡ ಇದೆ, ಹೆಚ್ಚೆಚ್ಚು ಜನರು ನೋಡ್ಲಿ ಅಂತ. ಬಟ್ ಅದ್ರ ಆಚೆಗೂ ಕೂಡ ಇದು ಒಂದು ಏನಾದರೂ ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ರೆ ಬಹುಶಃ ಅದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಯಾವುದೇ ಇರಲ್ಲ. ನಿರ್ದೇಶಕರು ಈ ಒಂದು ಕತೆ ಮಾಡಿದಾಗ, ಸಿನಿಮಾ ಒಂದು ಸ್ಕ್ರೀನ್ ಮೇಲೆ ತಗೊಂಬಂದಾಗ ಪ್ರೇಕ್ಷಕರು ಬರೋದು ಒಂದು ವರ್ಗ, ಆದ್ರೆ ಈ ಸೆಲೆಬ್ರಿಟಿ ನನ್ನ ಸಿನಿಮಾ ನೋಡ್ಬೇಕಪ್ಪ, ನೋಡಿದ್ರೆ ನನಗೆ ಒಂದು ರೀತಿ ತೃಪ್ತಿ ಅನ್ಸುತ್ತ ಅನ್ನೋದಾದ್ರೆ ಯಾರು ನೋಡ್ಬೇಕು? ಆಕ್ಚುಲಿ ಅದು ಇವಾಗ ಸಾಧ್ಯ ಇಲ್ಲ. ನನಗೆ ಅಪ್ಪು ಸರ್ ಈ ಸಿನಿಮಾನ ನೋಡ್ಬೇಕಂತ ಬಹಳ ಖುಷಿ ಇತ್ತು. ಯಾಕಂದ್ರೆ ಅವ್ರು ಯಾವತ್ತಿಗೂ ಅವ್ರು ಮಾಡಿರುವಂತ ಸಮಾಜ ಸೇವೆ ನಮಗೆಲ್ರಿಗೂ ಗೊತ್ತು. ಆಮೇಲೆ ನಾವು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಅಂತ ಮಾಡಿದಾಗ ಅದಕ್ಕಿಂತ ಮುಂಚೆನೂ ಮೀಟ್ ಮಾಡಿದ್ವಿ ಅವ್ರನ್ನ. ಒಂದು 10-15 ನಿಮಿಷ ಮಾತಾಡೋ ಅವಕಾಶ ಸಿಕ್ಕಿತ್ತು. ಸರ್ ಈ ತರದ ಸಿನಿಮಾ ಮಾಡ್ತಾ ಇದೀವಿ ಅಂತ ನಾನು ನವೀನ್ ಸರ್ ಹೇಳಿದ್ವಿ ಅವ್ರಿಗೆ. ಆ ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಮಾಡಿದ್ಮೇಲೆ ಅವ್ರಿಗೆ ಕಳಿಸಿದ್ವಿ, ತೋರಿಸಿದ್ವಿ, ಅವ್ರ ಜೊತೆ ಇಂಟ್ರಾಕ್ಷನ್ ಇತ್ತು. ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು, ಮಾಡ್ರಿ ಅಂತ ಆ ತರದ್ದೆಲ್ಲ. ಅಂದ್ರೆ ನಮ್ಮ ಸಿನಿಮಾಗೆ ಬೆನ್ನು ತಟ್ಟಿದ ಮೊದಲ ಜೀವ ಅಪ್ಪು ಸರ್ ಅಂತ ಹೇಳ್ಬೋದು. ಸೊ ಬಟ್ ಅವರಿಲ್ಲ ಇವತ್ತು, ಇದ್ದಿದ್ರೆ ಡೆಫಿನೆಟ್ಲಿ ಆಗಿ ಅವ್ರಿಗೆ ನಾನು ಸಿನಿಮಾ ತೋರಿಸ್ತಾ ಇದ್ದೆ. ಈ ಅರ್ಚನಾ ಜೋಯಿಸ್ ಅವರು KU ಅನ್ಕೊಂಡು ಸಿನಿಮಾ ಬಗ್ಗೆ ರಿವ್ಯೂ ಮೊದ್ಲು ಕೊಟ್ಬಿಟ್ರು. ಅಂದ್ರೆ ಜನ ಮೊದಲೇ ಹೇಳ್ತಾ ಇದ್ರು ಈಗ ಬಂಗಾರದ ಮನುಷ್ಯ ಏನಕ್ಕೆ ಆ ವರ್ಡ್ ತೆಗೆದೆ ಅಂತ ಹೇಳಿದ್ರೆ, ಪ್ರೇಕ್ಷಕರೇ ಸ್ವತಃ ಮಾತನ್ನ ಹೇಳಿದ್ದು. ನಾವು ರಾಜ್ಕುಮಾರ್ ಅವರ ಕಾಲದಲ್ಲಿ ಆ ಒಂದು ಸಿನಿಮಾ ನೋಡಿ ಪ್ರೇರಿತರಾದ್ವಿ. ಈ ಒಂದು ಕಾಲಘಟ್ಟದಲ್ಲಿ ಕ್ಷೇತ್ರಪತಿ ಸಿನಿಮಾ ನಾವು ನೋಡ್ತಾ ಇದೀವಿ ಅನ್ನುವಂಥದ್ದು, ಈ ರೀತಿ ಒಂದು ರೆಸ್ಪಾನ್ಸ್ ನಿಮಗೆ ಫಸ್ಟ್ ಡೇ ಸಿಕ್ಕಿದಾಗ ಎಷ್ಟು ಖುಷಿಯಪ್ ಕೊಡುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಯಾವತ್ತಿಗೂ ನಾವು ಸಿನಿಮಾ ಮಾಡೋದು ಥಿಯೇಟರಲ್ಲಿ ಜನ ನೋಡಿ
ಅದರ ಆಚೆಗೆ ಬಂದು ಅವರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತಲ್ಲ, ಹಾಗೆ ನನಗೂ ಇತ್ತು. ಬಟ್ ಈ ರೀತಿಯಾದಂತ ಕಂಪ್ಯಾರಿಸನ್ ಕೊಟ್ಟು ಮಾತಾಡಿದಾಗ ಸ್ವಲ್ಪ ಇಮೋಷನಲ್ ಮೂಮೆಂಟ್ ಇದು ಆಕ್ಚುಲಿ, ಯಾಕಂದ್ರೆ ಅದೊಂದು ದೊಡ್ಡ ಕಂಪ್ಯಾರಿಸನ್ ಅದು ಬಂಗಾರದ ಮನುಷ್ಯಗೆ ಮಾತಾಡಿದಿರ್ಬೇಕಾದ್ರೆ. ಬಟ್ ಅವ್ರ ಮನಸ್ಸಿನ ಭಾವನೆನ ಅವ್ರು ಪ್ರಾಮಾಣಿಕವಾಗಿ ಹೇಳ್ಕೊಂತ ಇದಾರೆ, ತುಂಬಾ ಖುಷಿ ಅನ್ಸುತ್ತೆ. ಲೆಜೆಂಡರಿ ಆಕ್ಟರ್ ಸಿನಿಮಾದ್ದು ಬಂಗಾರದ ಮನುಷ್ಯದ ಹೆಸರು ತಗೊಂಡ ಕೂಡಲೇ ನನಗೆ ಮೈಜುಮ್ ಬಂತು, ನಾವಷ್ಟು ಎಲಿಜಿಬಲ್ ಅಂತ ಒಂದ್ಸಲಿ ಪ್ರಶ್ನೆನೂ ಹುಡ್ತು. ಬಟ್ ಅವ್ರಿಗೆ ಅನ್ಸಿದ್ದನ್ನ ಹೇಳಿದರೆ ತುಂಬಾ ಖುಷಿ ಅನಿಸ್ತು. ಅರ್ಚನಾ ಅವ್ರಿಗೆ ನಾವು ಆಕ್ಚುಲಿ ಈ ಪೂರ್ತಿ ಸಿನಿಮಾ ರೆಡಿ ಆಗೋವರೆಗೂ ಅವ್ರು ಸಿನಿಮಾನೇ ನೋಡಿರ್ಲಿಲ್ಲ. ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ ನಾನು ನಿಮಗೆ ಥಿಯೇಟ್ರಲ್ಲೇ ಸಿನಿಮಾ ತೋರಿಸ್ತೀನಿ ಡೈರೆಕ್ಟ್ ಆಗಿ ಅಂತ. ಸೊ ಫಸ್ಟ್ ಟೈಮ್ ನೋಡಿದಾಗ ಅವರು ಒಬ್ಬ ಆಡಿಯನ್ಸ್ ಆಗಿ ನೋಡಿ ಅವ್ರಿಗೇನು ಆನೆಸ್ಟ್ ಆಗಿ ಫೀಲ್ ಆಯ್ತು ಅದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ನಿಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕರೆದು ಬಿಡ್ರಿ ಥಿಯೇಟರ್ಗೆ. ಶರಣ್ರಿ ಎಲ್ಲರಿಗೂ, ಉತ್ತರ ಕರ್ನಾಟಕದಿಂದ ಸಿನಿಮಾ ಬರಾಕತ್ತಿಲ್ಲ ಅನ್ನೋ ಕೊರಗು ಎಲ್ಲಾ ಕಡೆಯಿಂದ ಕೇಳಿ ಬರ್ತಿತ್ತು. ನಾವು ಮಾಡೀವಿ ಒಂದು ಪ್ರಯತ್ನನ, ತುಂಬಾ ಅಥೆಂಟಿಕ್ ಆಗಿ ಅದರ ಜಿಯೋಗ್ರಫಿ ಆಗಲಿ, ಅದರ ಸಾಂಸ್ಕೃತಿಕ ಅಂಶಗಳಾಗಲಿ, ಅದರದ್ದು ಎಲ್ಲ ಆಸ್ಪೆಕ್ಟ್ಸ್ ಏನದವು ಅಥೆಂಟಿಕ್ ಆಗಿ ತೋರಿಸಿವಿ. ಭಾಷಾ ಶೈಲಿ ಕೂಡ ತುಂಬಾ ಅಥೆಂಟಿಕ್ ಆಗಿ ಮಾಡೀವಿ. ಏನಿಲ್ಲ, ರೈತರು ಅಂತ ಬಂದಾಗ, ರೈತ ಕುಟುಂಬ ಅಂತ ಬಂದಾಗ ನಾವೆಲ್ಲೋ ಒಂದಲ್ದ ಒಂದು ಕಡೆ ಕನೆಕ್ಟೆಡ್ ಆಗಿದ್ದೇ ಇರ್ತೀವಿ. ನಮ್ಮ ತಾತನೋ, ನಮ್ಮ ಮುತ್ತಾತನೋ, ನಮ್ಮ ತಂದೆನೋ, ನಮ್ಮ ಚಿಕ್ಕಪ್ಪನೋ, ನಮ್ಮ ಅಣ್ಣನೋ, ಯಾರಾದರೂ ಒಬ್ರು ಕೃಷಿ ಮಾಡ್ತಾನೆ ಇರ್ತಾರೆ. ಕೃಷಿಯ ಮೂಲ ಇಲ್ಲದೆ ಇರುವಂತಹ ಕುಟುಂಬನೇ ಇಲ್ಲ ಭಾರತದಲ್ಲಿ. ಎಲ್ಲಾದರೂ ಒಂದು ಕಡೆ ನಾವು ಕನೆಕ್ಟೆಡ್ ಆಗಿದ್ದೀವಿ. ಹಾಗಾಗಿ ಹಾಗಂತ ಇದು ಸಿನಿಮಾ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಇಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಸಿನಿಮಾದ ಮನರಂಜನೆಯ ಚೌಕಟ್ಟಿನಲ್ಲೇನೆ ಒಂದು ಸಾಮಾಜಿಕ ಸಮಸ್ಯೆಯನ್ನು ವಿಡಂಬನೆ ಸಿನಿಮಾ ಮಾಡುತ್ತಾ. ದಯವಿಟ್ಟು ಥಿಯೇಟ್ರಿಗೆ ಬರ್ರಿ, ನೋಡ್ರಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸಿನಿಮಾ ಗಿಚ್ಚಿ ಗಿಲಿಗಿಲಿ ಆಯ್ತಂತ ಏನು ಹೇಳಿ ಹೋಗ್ತಿರಲ್ಲ, ಅದ ನಮಗೆ ದೊಡ್ಡ ಆಶೀರ್ವಾದ. ಥ್ಯಾಂಕ್ ಯು. ಸಿನಿಮಾ ಬಹಳ ಗಿಚ್ಚ ಮಾಡಿರಿ, ಆಲ್ ದ ಬೆಸ್ಟ್. ಪ್ರೇಕ್ಷಕರು ಹಿಂಗ ನಿಮ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಬೆಂಕಿ ಬಿರುಗಾಳಿ ಎಬ್ಬಿಸ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕ ಶ್ರೀಕಾಂತ್ ಕಟಗಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಚೇತನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.